Hi friends, welcome to Vishrutha Creatives. Ivattin video dalli ee dress piece alli long gown na yav riti navu cutting maadkobeku anta torustini. Idikke 2.5 meter lining anna tagondidini. Modalige navu idralli body part anna cut maadkondo nantara navu bottom anna cut maadkolana. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನೆಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀರಿ ನೋಡೋಣ ಬನ್ನಿ. ಬಾಡಿ ಪಾರ್ಟ್ ಅನ್ನು ಕಟ್ ಮಾಡ್ಕೊಳಕ್ಕೆ ನಾನು 4 ಲೇಯರ್ಸ್ ಅಲ್ಲಿ ಈ ರೀತಿ ಹಾಕೊಂಡಿದ್ದೀನಿ. ಈಗ ಇದರಲ್ಲಿ ಮಾರ್ಕಿಂಗ್ ಅನ್ನ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. 38 ಎದೆ ಸುತ್ತಳತೆ ಇದೆ. 38 ಎದೆ ಸುತ್ತಳತೆಗೆ 1/4 ಭಾಗ ಅಂದ್ರೆ ಎದೆ ಸುತ್ತಳತೆ 9.5 ಬರುತ್ತೆ. ಇದಕ್ಕೆ 2 ಇಂಚು ಮಾರ್ಜಿನ್ ಅನ್ನ ಹಾಕೊಳ್ಳಿ. ಮೇಲೆ 1/2 ಇಂಚು ಮಾರ್ಜಿನ್ ಬಿಟ್ಟು 15 ಇಂಚು ಲೆಂತ್ ಅನ್ನ ಹಾಕೊಳ್ಳಿ. ಬಾಡಿ ಪಾರ್ಟ್ ಲೆಂತ್ 15 ಇಂಚು ಇಡ್ತಾ ಇದ್ದೀನಿ. ಕೆಳಗಡೆ 1/2 ಇಂಚು ಮಾರ್ಜಿನು, ಮೇಲೆ 1/2 ಇಂಚು ಮಾರ್ಜಿನು. ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. ಈ ಕಡೆಯೂ ಕೂಡ ಒಂದು ಲೈನ್ ಅನ್ನ ಹಾಕೊಳ್ಳೋಣ. ಶೋಲ್ಡರ್ಸ್ 6 ಇಂಚಸ್ ಇರ್ತಾ ಇದ್ದೀನಿ. ಹಾರ್ಮೋಲ್ ಕೂಡ 6 ಇಂಚಸ್ ಇಟ್ಕೊಳ್ಳೋಣ. 36-38 ಇಂಚ್ಗೆ 6 ಇಂಚಸ್ ಆದ್ರೆ ಹಾರ್ಮೋಲು ಸಾಕಾಗುತ್ತೆ. ಈ ಕಡೆಗೂ ಕೂಡ ಒಂದು ಮಾರ್ಕ್ ಅನ್ನ ಹಾಕೊಂಡು ಹಾರ್ಮೋಲ್ ಅಲ್ಲಿ 1.5 ಮಾರ್ಕ್ ಹಾಕೊಳ್ಳಿ. ಈಗ ಇದನ್ನ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆ 2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್. ಇಲ್ಲಿ ಸೊಲ್ಟರ ಸುತ್ತಳತೆ 34 ಇಂಚ್ ಇದೆ. 8.5 ಅಂದ್ರೆ 1/4 ಭಾಗಕ್ಕೆ ಮಾರ್ಕ್ ಹಾಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ 2 ಇಂಚಸ್ ಹಾಕೊಂಡು ಇದೆರಡನ್ನು ಕೂಡ ಸೇರಿಸ್ಕೊಳ್ಳೋಣ. ಹೀಗೆ ಮಾರ್ಕ್ ಹಾಕೊಂಡ್ಮೇಲೆ ನೆಕ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೆಂಟರ್ಗೆ ಅಂದ್ರೆ 3 ಇಂಚಸ್ಗೆ ಮಾರ್ಕ್ ಅನ್ನ ಹಾಕೊಂಡು ನೆಕ್ ಲೆಂತ್ 6 ಇಂಚಸ್ ಇರ್ತಾ ಇದ್ದೀನಿ. ಫ್ರಂಟ್ ಬ್ಯಾಕ್ ಎರಡು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ಅಲ್ಲಿ ಫ್ರಂಟ್ಗೆ 1/2 ಇಂಚ್ ಒಳಗಡೆಗೆ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಈ ಕಡೆ ನಾವಿಲ್ಲಿ ಮಾರ್ಕಿಂಗ್ ಲೈನ್ ಹಾಕಿದೀವಲ್ಲ, ಇದ್ರ ಮೇಲೆ 1/2 ಇಂಚ್ಗೆ ಮೇಲೆಗೆ ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು. ಕರ್ಸನ್ನ ಹಾಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ ಅನ್ನ ನಾವು ಫ್ರಂಟ್ ಟು ಬ್ಯಾಕ್ ಸಪರೇಟ್ ಸಪರೇಟ್ ಕಟ್ ಮಾಡ್ಕೊಳ್ಳೋಣ. ಇದನ್ನ ಸಪರೇಟ್ ಮಾಡ್ಕೊಂಡು ಫ್ರಂಟ್ಗೆ ಹಾರ್ಮೋಲ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳೋಣ.
ನೆಕ್ ಕೂಡ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಸಿಕ್ಸ್ ಇಂಚಸ್ ಅಲ್ಲಿ ಸೆಂಟರ್ಗೆ ಅಂದ್ರೆ ತ್ರೀ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಏಟ್ ಇಂಚಸ್ಗೆ ಮಾರ್ಕ್ ಅನ್ನ ಇಡ್ತಾ ಇದ್ದೀನಿ. ಇಲ್ಲಿ ತ್ರೀ ಇಂಚಸ್ಗೆ ಮಾರ್ಕ್ ಹಾಕೊಂಡು ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟ್. ಈಗ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಮೇನ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಅನ್ನ ಡಬಲ್ ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ಫ್ರಂಟ್ ಬ್ಯಾಕ್ ಎರಡು ಕೂಡ ಮೇನ್ ಕ್ಲಾತ್ ಕೂಡ ರೆಡಿ ಆಗಿದೆ. ಈಗ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಕು ಡಬಲ್ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ. ಎರಡು ಸ್ಲೀವ್ಸ್ ಅನ್ನ ಒಂದೇ ಸಲ ಕಟಿಂಗ್ ಮಾಡ್ಕೊಳ್ಳೋಣ. ಈ ಕಡೆ ಲೈನಿಂಗ್ ನಾನು ಹಾಕ್ತಾ ಇಲ್ಲ, ಸೊ ಒಂದಿಂಚು ಮಾರ್ಜಿನ್ ಅನ್ನ ಬಿಟ್ಟುಕೋಬೇಕು. ಡಬಲ್ ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸ್ ಲೆಂತ್ 12 ಇಂಚು ಇಡ್ತಾ ಇದ್ದೀನಿ. ಈ ಕಡೆ ಅರ್ಧ ಇಂಚು ಮಾರ್ಜಿನ್ 12.5 ಮಾರ್ಕ್ ಅನ್ನ ಹಾಕೊಂಡು ಇದು ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳೋಣ. ಹನ್ನೆರಡು ಇಂಚು ಸ್ಲೀವ್ಸ್ ಲೆಂತ್ ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಅರ್ಧ ಇಂಚು. ಈ ಕಡೆ ಡೌನಿಂಗು 3.5 ಇಡ್ತಾ ಇದ್ದೀನಿ. ಸ್ಲೀವ್ಸ್ ಲೆಂತ್ ಜಾಸ್ತಿ ಇರೋದ್ರಿಂದ 3.5 ಅನ್ನ ಇಟ್ಕೊಂಡು ಇಲ್ಲಿಂದ ಒಂಬತ್ತುವರೆ ಇಲ್ಲಿಗೆ ಮಾರ್ಕ್ ಅನ್ನ ಹಾಕೊಂತಾ ಇದ್ದೀನಿ. ಇಲ್ಲಿಂದ ನೋಡಿ 9.5 ಇದೆ ಅಲ್ವಾ ಹಾರ್ಮೋನ್ ರೌಂಡಿಂಗು. ನಾವು ಸ್ಟ್ರೈಟ್ ಆಗಿ ಹಾಕೋದ್ರಿಂದ 9 ಇಂಚಿಗೆ ಹಾಕ್ತಾ ಇದ್ದೀನಿ. ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ಅದು 9.5 ಬರುತ್ತೆ. ಈಗ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. ಇಲ್ಲಿ 1 ಇಂಚಷ್ಟು ಬಿಟ್ಟಿದ್ದೀನಿ. ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಅನ್ನ ಕೊಡಿ. ಈಗ ಈ ಹಾರ್ಮೋನ್ ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 9.5 ಇದೆ.
ಕ್ರೀಸು ಲೂಸ್ ಬಂದ್ಬಿಟ್ಟು 6 inches ಇದೆ. 6 inches ಮಾರ್ಕ್ ಅನ್ನ ಹಾಕೊಂಡು ಈಗ ಇವೆರಡನ್ನು ಸೇರಿಸ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಳ್ಳಿ. ಈ ಕಡೆ ಕ್ಲಾತು ಕಡಿಮೆ ಇರೋದ್ರಿಂದ ಪೀಸ್ ಅನ್ನ ಜಾಯಿನ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಪೀಸ್ ಅನ್ನ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲೊಂದು ಕಟ್ಸ್ ಅನ್ನ ಹಾಕೊಳ್ಳಿ. ಈ ಕಡೆಗೂ ಕ್ಲಾತ್ ಕಟ್ ಮಾಡ್ತೀರಾ, ಮಾರ್ಜಿನ್ ಗೆ ಬೇಕಲ್ಲ. ಈ ಕಡೆ ಇರೋ ಪೀಸ್ ಅನ್ನೇ ಇಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಲೀವ್ಸ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಬಾಟಮ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಅನ್ನ ಕಟಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕೆಂದ್ರೆ ನಾವು ಫ್ರಿಲ್ಸ್ ಇಟ್ಟು ಒಳಗಡೆ ಸ್ಟಿಚ್ ಅನ್ನ ಮಾಡೋದ್ರಿಂದ ಇದನ್ನ ಕಟಿಂಗ್ ಮಾಡ್ತಾ ಇಲ್ಲ. ಲೈನಿಂಗ್ ಅನ್ನ ಹಾಗೇನೆ ಇಟ್ಕೊಂಡು ಮೇನ್ ಕ್ಲಾತ್ ಅನ್ನ ಮಾತ್ರ ಕಟಿಂಗ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಅಲ್ಲಿ ಕೆಳಗಡೆ ಬಾಟಮ್ ಅನ್ನ ನಾನು 3 layers ಅಲ್ಲಿ ಕಟಿಂಗ್ ಮಾಡ್ಕೊತಾ ಇದೀನಿ. ಇದನ್ನ ಡಬಲ್ ಫೋಲ್ಡ್ ಅಲ್ಲಿ ನೋಡಿ, ಈ ರೀತಿ ಫೋಲ್ಡ್ ಅನ್ನ ಹಾಕೊಂಡಿದೀನಿ. ಇದು ಲೆಂತ್ ಈ ರೀತಿ ಇರೋದನ್ನ ಡಬಲ್ ಫೋಲ್ಡ್ ಅಲ್ಲಿ ಹಾಕಿದೀನಿ. ಹಾಕಿ ಈ ಕಡೆ ಮೊದಲಿಗೆ ಒಂದೇ ಲೆವೆಲ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಇತ್ತು ಅಂದ್ರೆ ಲೆವೆಲ್ ಆಗಿ ಕಟಿಂಗ್ ಮಾಡ್ಕೊಳ್ಳಿ. ಹೀಗೆ ಡಬಲ್ ಫೋಲ್ಡ್ ಅಲ್ಲಿ ಹಾಕೊಂಡ್ಮೇಲೆ ಇದು ಲೆಂತ್ ನೋಡಿ 21 ಇದೆ, ಅಂದ್ರೆ ಎರಡು ಡಬಲ್ ಸೈಡು ಸೇರ್ಕೊಂಡು 42 ಆಗುತ್ತೆ. ಇದನ್ನ ಮೇಲೆಯಿಂದ 12 inches ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಮಾರ್ಜಿನ್ಗೆ 1 inch ಅಂದ್ರೆ 13 inches ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ. ಹದಿಮೂರು ಇಂಚ್ಗೆ ಮಾರ್ಕ್ ಅನ್ನ ಹಾಕೊಂಡು ಸ್ಟ್ರೈಟ್ ಆಗಿ ಒಂದ್ಸಲ ಲೈನ್ ಅನ್ನ ಹಾಕೊಳ್ಳೋಣ. ಇದು ಉದ್ದ ಬಂದ್ಬಿಟ್ಟು ಡಬಲ್ ಫೋಲ್ಡ್ ಇದೆ, ಎರಡು ಸೇರಿ 42 inches ಇದೆ. ಈ ಕಡೆಯಿಂದ ನಾನು 13 inches ಮಾರ್ಕ್ ಹಾಕಿದೀನಿ. ಸ್ಟಿಚಿಂಗ್ ಮಾರ್ಜಿನ್ 1 inch ಹೋದ್ರೆ 12 inches ಬರುತ್ತೆ. ಈಗ ಇಷ್ಟಕ್ಕೆ ಕಟಿಂಗ್ ಮಾಡ್ಕೊಳ್ಳಿ. ಈಗ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಪೀಸ್ ಅನ್ನ ಇದ್ರ ಮೇಲೆ ಇಟ್ಕೊಂಡು ಇಲ್ಲಿಗೆ ಜೋಡಿಸ್ಕೊಂಡು ಮತ್ತೆ ಇನ್ನೊಂದ್ ಪೀಸ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಅಂದ್ರೆ ಸೇಮ್ ಲೆಂತ್ ಗೆ ಇನ್ನೊಂದ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಎರಡ್ ಪೀಸ್ ಅನ್ನ ಕಟಿಂಗ್ ಮಾಡ್ಕೊಂಡಿದೀನಿ, ಮತ್ತೆ ಇನ್ನೊಂದ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸೇಮ್ ಲೆಂತ್ ಅಂದ್ರೆ 13 inches ಇರೋ ತರ 3 pieces ಅನ್ನ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಪೀಸ್ ಅನ್ನ ಕಟ್ ಮಾಡ್ಕೊಂಡ್ಮೇಲೆ ಇದ್ ನೋಡಿ 1 42 inches ಇದೆ. ಈಗಿದ್ರಲ್ಲಿ 10 inches
ಒಂದು ಪೀಸನ್ನ ಕಟ್ ಮಾಡ್ಕೊಂತ ಇದೀನಿ. ನಾವು ಕಟ್ ಮಾಡ್ಕೊಂಡಿರೋ ಪೀಸ್ ಅಲ್ಲಿ ಹತ್ತಿಂಚ್ ಇರೋ ತರ ಇನ್ನೊಂದು ಪೀಸ್ ಅನ್ನ ಕಟ್ ಮಾಡ್ಕೊಂತ ಇದೀನಿ. ಇದನ್ನ ಈ ಕಡೆ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೋಬೇಕು ನಾವು. ಈ ರೀತಿ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೊಳ್ಳೋಣ. ಇದು ಒಂದು ಲೇಯರ್ ಅಂತ. ಇದನ್ನ ಸೈಡ್ಗೆ ಇಟ್ಕೊಂಡು ಸೆಕೆಂಡ್ ಲೇಯರ್ಗೆ ಮತ್ತೆ 12 ಇಂಚು ಜಾಸ್ತಿ ಮಾಡ್ಕೊಳ್ಳೋಣ. ಇದು 42 ಇಂಚ್ ಇದೆ. ನಾವು ಪೀಸು 10 ಇಂಚ್ ಕಟ್ ಮಾಡ್ಕೊಂಡ್ರೆ ಅದು 52 ಇಂಚ್ ಆಯ್ತು. 52 ಇಂಚ್ಗೆ ಮತ್ತೆ 12 ಇಂಚನ್ನ ಸೇರಿಸ್ಕೊಂಡ್ರೆ 64 ಆಗುತ್ತೆ. ಈಗ ಇದರಲ್ಲಿ 22 ಇಂಚನ್ನ ನಾವು ಸೇರಿಸ್ಕೊಳ್ಳೋಣ. ಇಪ್ಪತ್ತ ಎರಡು ಇಂಚು ಸೇರಿಸ್ಕೊಂಡು ಮಾರ್ಕನ್ನ ಹಾಕೊಳ್ಳೋಣ. ಇಷ್ಟಕ್ಕೆ ಪೀಸನ್ನ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಸೆಕೆಂಡ್ ಲೇಯರ್. ಫಸ್ಟ್ ಲೇಯರ್ ಬಂದ್ಬಿಟ್ಟು 52 ಇಂಚ್ ಇದೆ. ಸೆಕೆಂಡ್ ಬಂದ್ಬಿಟ್ಟು 64 ಇಂಚು, ಅಂದ್ರೆ 12 ಇಂಚು ಜಾಸ್ತಿ ಮಾಡ್ಕೊಂಡಿದೀವಿ. ಈ ಮತ್ತೆ ಇದಕ್ಕೆ 12 ಇಂಚನ ನಾವು ಜಾಸ್ತಿ ಮಾಡಿಕೊಂಡು ಥರ್ಡ್ ಲೇಯರ್ಗೆ 76 ಇಂಚನ್ನ ಇಟ್ಕೋಬೇಕು. 76 ಇಂಚನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಎರಡ್ ಲೇಯರ್ಗೂ ಕೂಡ ಪೀಸ್ ಅನ್ನೋದು ರೆಡಿ ಆಗಿದೆ. ಥರ್ಡ್ ಲೇಯರ್ಗೆ ನಾವು ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಥರ್ಡ್ ಲೇಯರ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಆಗ್ಲೇ ನಾವು ಮಾರ್ಜಿನ್ ಸೇರಿಸ್ಕೊಂಡು 13 ಇಂಚಸ್ಗೆ ಲೆಂತ್ ಕಟ್ ಮಾಡಿದ್ವಲ್ಲ, ಇದರಲ್ಲಿ ಇನ್ನ 1 ಇಂಚನ್ನ ನಾನು ಸೇರಿಸ್ಕೊಂತ ಇದ್ದೀನಿ. ಕೆಳಗಡೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ 1 ಇಂಚ್ ಬೇಕಾಗತ್ತೆ. 14 ಇಂಚಸ್ಗೆ ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ. ನೀವು ಲೆಂತ್ ಇಷ್ಟೇ ಇಟ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಹೈಟ್ಗೆ ತಕ್ಕಂತೆ 3 ಲೇಯರ್ಸ್ ಬರೋ ತರ ಡಿವೈಡ್ ಮಾಡಿಕೊಂಡು ಮಾರ್ಕ್ ಅನ್ನ ಹಾಕೊಂಡು ಕಟ್ ಮಾಡ್ಕೋಬಹುದು. ಅಗಲ ಕೂಡ ಇನ್ನು ಜಾಸ್ತಿ ಬೇಕು ಅಂದ್ರೆ ಮಾಡಬಹುದು. ಇದು ನೋಡಿ 4 ಫೋಲ್ಡ್ ಅಲ್ಲಿ ಇದೆ. ಇದು ಈ ಕಡೆಯಿಂದ 21 ಇಂಟು 4 ಅಂದ್ರೆ 84 ಇಂಚು ಬರುತ್ತೆ. ಎರಡು ಪೀಸ್ ಅನ್ನ ಒಂದೇ ಸಲ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಎರಡು ಪೀಸ್ ಕೂಡ ಒಂದೇ ಸಲ ಕಟ್ ಮಾಡ್ಕೊಂಡಾಗ ಇದು 84 ಇಂಚ್ ಇದೆ. ನಮ್ಗೆ 76 ಇಂಚ್ ಅಂದ್ರೆ 8 ಇಂಚು ಜಾಸ್ತಿ ಇದೆ. ಸೊ ನಾನು ಇದನ್ನ ಕಟ್ ಮಾಡ್ತೀರಾ ಹಾಗೇನೆ ಇಟ್ಕೊಂತ ಇದ್ದೀನಿ. ಪ್ರಾಬ್ಲಮ್ ಏನು ಇಲ್ಲ, ಒಂಚೂರು ಆಗ್ಲೇ ಜಾಸ್ತಿ ಬರುತ್ತೆ ಕೆಳಗಡೆ ಅಷ್ಟೇ. ಈಗ 3 ಲೇಯರ್ಸ್ ಅನ್ನ ಕೂಡ ನಾವು ಕಟ್ ಮಾಡ್ಕೋಬೇಕು. 3 ಲೇಯರ್ಸ್ ಅಲ್ಲಿ
ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೇಯರ್ ಬಂದ್ಬಿಟ್ಟು 52 ಇಂಚ್ ಇದೆ, ಅಂದ್ರೆ ಎರಡೂ ಸೈಡ್ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ 12 ಇಂಚನ್ನ ರೈಸ್ ಮಾಡಿದ್ದೀನಿ, ಅಂದ್ರೆ 64 ಇಂಚು. ಇಲ್ಲಿಂದ ಇಲ್ಲಿಗೆ ಮತ್ತೆ 12 ಇಂಚನ್ನ ರೈಸ್ ಮಾಡಿಕೊಂಡು 76 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ 60 ಮಾಡಿಕೊಂಡು ಇಲ್ಲಿ 72 ಮಾಡಿಕೊಂಡು ಆ ರೀತಿ ರೈಸ್ ಮಾಡ್ಕೊಳ್ತಾ ಬರ್ಬೋದು, ಪ್ರಾಬ್ಲಮ್ ಏನು ಇಲ್ಲ. ಈ ರೀತಿ ನಾನು 3 ಲೇಯರ್ಸ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೇಯರ್ ಲೆಂತ್ ಬಂದ್ಬಿಟ್ಟು 13 ಇಂಚಸ್ ಇದೆ, ಸೆಕೆಂಡ್ ಲೇಯರ್ 13 ಇಂಚಸ್ ಇದೆ, ಥರ್ಡ್ ಲೇಯರ್ ಮಾತ್ರ 14 ಇಂಚಸ್. ಅಂದ್ರೆ ಕೆಳಗಡೆ ನಾವು ಬಾಟಮ್ ಅನ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ಡಬಲ್ ಫೋಲ್ಡ್ ಅಲ್ಲಿ ಸ್ಟಿಚ್ ಮಾಡೋದಕ್ಕೆ ಇದು 1 ಇಂಚನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಬಾಡಿ ಪಾರ್ಟ್ ಆಲ್ರೆಡಿ 15 ಇಂಚು ಇಟ್ಕೊಂಡಿದೀವಿ. 12 ಇಂಚ್ ಬರುತ್ತೆ, ಇಲ್ಲಿ 12 ಇಂಚ್ ಬರುತ್ತೆ, ಇಲ್ಲಿ 12.5 ಇಲ್ಲ 12 ಇಂಚ್ಗೆ ಬರೋತರ ಮಾಡ್ಕೊಂಡಾಗ 36 ಇಂಚ್ ಆಗುತ್ತೆ ಇದು. ಇದು 51 ಇಂಚು ಬರುತ್ತೆ ಲೆಂತ್. ನಿಮ್ಗೆ ಇನ್ನು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂದ್ರೆ ಈ ಲೆಂತ್ ಇದೆಯಲ್ವಾ ಲೇಯರ್ಸ್ ಕಟ್ ಮಾಡಿರೋದು ಅದು ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸೇಮ್ ಇಟ್ಕೋಬಹುದು. ಇನ್ನು ಚಿಕ್ಕದ್ ಬೇಕು ಅಂದ್ರೆ ಈ ಲೇಯರ್ಸ್ ಲೆಂತ್ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಸರೋಗುತ್ತೆ. ಈ ರೀತಿ ಕಟಿಂಗ್ ಅನ್ನ ಮಾಡ್ಕೊಳ್ಳಿ 3 ಲೇಯರ್ಸ್ ಅಲ್ಲಿ ಬರೋತರ. ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ನಾವು ಬಾಡಿ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ ಅಲ್ಲಿ ಮೇನ್ ಕ್ಲಾತ್ ಅನ್ನ ಡೈರೆಕ್ಟ್ ಆಗಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಅನ್ನ ಈ ರೀತಿ ಜೋಡಿಸ್ಕೋಬೇಕು. ಲೈನಿಂಗ್ಗೆ ನಾನು ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಕ್ಯಾನ್ವಾಸ್ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ, ಕಂಪಲ್ಸರಿ ಅಂತೇನಿಲ್ಲ. ಕ್ಯಾನ್ವಾಸ್ ಅನ್ನ ಹಾಕೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕ್ಯಾನ್ವಾಸ್ ಅನ್ನ ಹಾಕೊಂಡಿದ್ದೀನಿ. ಕ್ಯಾನ್ವಾಸ್ ಅನ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮೊದಲಿಗೆ ನಾವು ಈ ರೀತಿ ನೆಕ್ ಅನ್ನ ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಹಾಕಿದೀವಲ್ಲ ಅದ್ರ ಮೇಲೇನೆ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ ಎಡ್ಜಲ್ಲಿ. ಹೀಗೆ ಸ್ಟಿಚ್ನ ಮಾಡ್ಕೊಳ್ತಾ ಬರಬೇಕು. ಮಾರ್ಜಿನನ್ನು ಬಿಟ್ಟು 1/2 ಇಂಚಷ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ನೋಡಿ ಇಲ್ಲಿ ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ ನಾನು ಹಾಕ್ತಾ ಇರೋದು. ನಾನು ಮಾರ್ಜಿನ್ ಅನ್ನೋದು ಕಡಿಮೆ ಬಿಟ್ಟಿದ್ದೀನಿ, 1/2 ಇಂಚ್ಗಿಂತ ಕಡಿಮೆನೆ ಬಿಟ್ಕೊಂಡಿದ್ದೀನಿ, ಪ್ರಾಬ್ಲಮ್ ಏನೂ ಇಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿಕೊಂಡು ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೋಬೇಕು. ಹೀಗೆ ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ, ಟರ್ನ್ ಮಾಡಿಕೊಂಡು ಹೀಗಿದ್ರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೆಕ್ ಸ್ಟಿಚ್ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿ ಎಡ್ಜ್ಗೇನೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ, ಫಿನಿಷಿಂಗು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಕ್ಲಾತನ್ನು ನೀಟಾಗಿ ಓಪನ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಸೈಡ್ಸನ್ನು ಸ್ಟಿಚ್ ಮಾಡ್ಕೋಬೇಕು, ಅಂದರೆ ಮೇನ್ ಕ್ಲಾತ್ಗೂ ಲೈನಿಂಗ್ಗೂ ಸೇರಿಸ್ಕೊಂಡು ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೆಕ್ಕನ್ನು ಫಸ್ಟ್ಗೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬಿಡಬೇಕು. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಮೇನ್ ಕ್ಲಾತ್ಗೂ ಲೈನಿಂಗ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸುತ್ತಲೂ ಕೂಡ ಕ್ಲಾತು ಸಿಂಕ್ ಆಗದಿರ ನೀಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಮೇನ್ ಕ್ಲಾತ್ ನೋಡಿ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಲೈನಿಂಗ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಲ್ಲ, ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಲೈನಿಂಗ್ ಸೈಜ್ಗೆ ಕಟಿಂಗನ್ನು ಮಾಡ್ಕೋಬೇಕು. ಸ್ಟಿಚ್ಚನ್ನು ಸುತ್ತಲೂ ಕೂಡ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟಿಂಗ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು, ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಸೇಮ್ ಇದೇ ರೀತಿ ನಾವು ಫ್ರಂಟ್ ಪಾರ್ಟನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫಿನಿಷಿಂಗ್ ಬಂದಿದೆ. ನೆಕ್ಸ್ಟು ಫ್ರಂಟ್ ಪಾರ್ಟನ್ನು ತಗೊಂಡು ಅದನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡ್ಕೋಬೇಕು. ಫ್ರಂಟ್ ಪಾರ್ಟನ್ನು ಕೂಡ ನೆಕ್ಕನ್ನು ನೋಡಿ ಈ ರೀತಿ ಜೋಡಿಸ್ಕೊಂಡು ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ನಾ ಫ್ರಂಟ್ಗೂ ಕೂಡ ಕ್ಯಾನ್ವಾಸನ್ನು ಹಾಕ್ಕೊಂಡಿದ್ದೀನಿ ನೆಕ್ಗೆ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಸ್ಟಿಚ್ಚನ್ನು ಮಾಡ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಮಾರ್ಜಿನನ್ನು ಕೂಡ ಕಂಪಲ್ಸರಿ ಬಿಡಬೇಕು, ಇಲ್ಲ ಅಂದರೆ ಮತ್ತೆ ನಾವು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡ್ಮೇಲೆ ಇದನ್ನು ಕೂಡ ಕಟ್ಸನ್ನು ಹಾಕ್ಕೊಳ್ಳಿ ಅಲ್ಲಲ್ಲಿ.
ಈಗ ಕಟ್ಸ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು ಇದನ್ನು. ಇದನ್ನು ಟರ್ನ್ ಮಾಡಿಕೊಂಡು ಇದ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೇಮ್ ನಾವು ಫ್ರಂಟನ್ನು ಯಾವ ರೀತಿ ಬ್ಯಾಕ್ ಪಾರ್ಟನ್ನು ಹಾಕಿ ಸ್ಟಿಚ್ ಮಾಡ್ಕೊಂಡ್ವಲ್ಲ, ಸೇಮ್ ಮೆಥಡಲ್ಲಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಸೇಡ್ಸನ್ನೆಲ್ಲ ಸ್ಟಿಚ್ ಮಾಡ್ಕೋಬೇಕು, ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ನಂತರ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡ್ಕೋಬೇಕು. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪಾರ್ಟು ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಎರಡೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸೈಡ್ಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ಸನ್ನು ಕೂಡ ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಕಂಪಲ್ಸರಿಯಾಗಿ ಮಾರ್ಜಿನ್ ಬಿಡಬೇಕು ಅರ್ಧ ಇಂಚು. ನಂತರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡು ಶೋಲ್ಡರ್ಸನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಪೀಸು ಕ್ಲಾತನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಶಾರ್ಟೇಜ್ ಇರೋದ್ರಿಂದ. ನಂತರ ಬಾಟಮ್ ಕಡೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡು ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನಾವು ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸು ಹೆಚ್ಚು ಕಡಿಮೆ ಇದ್ದರೆ ಒಂದೇ ಲೆವೆಲಲ್ಲಿ ಬರೋ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನಂತರ ಡಬಲ್ ಫೋಲ್ಡಲ್ಲಿ ಫೋಲ್ಡನ್ನು ಹಾಕ್ಕೊಂಡು ಮೊದಲಿಗೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎರಡೂ ಒಂದೇ ಸೈಜಲ್ಲಿ ಇದೆಯಾ ಇಲ್ವಾ ಅಂತ. ಹೀಗೆ ಚೆಕ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಎಕ್ಸ್ಟ್ರಾ ಇದೆ ಅಲ್ವಾ, ನಾವು ಪೀಸ್ ಜಾಯಿನ್ ಮಾಡ್ಕೊಂಡಿರೋದು. ಅದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕೂಡ ನಾನು ಕಟ್ಟಿಂಗಲ್ಲಿ ತೋರಿಸಿಲ್ಲಲ್ಲ, ಸೊ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಇನ್ನೊಂದು ಸ್ಲೀವ್ಸನ್ನು ಕೂಡ ಇದೇ ಮೆಥಡಲ್ಲೇ ಸ್ಟಿಚ್ಚನ್ನು ಮಾಡ್ಕೋಬೇಕು. ಫ್ರಂಟ್ ಶೇಪ್ ಇರೋದು ಫ್ರಂಟ್ ಕಡೆಗೆ ಬರೋ ಥರ ನೋಡಿಕೊಂಡು ನಾನು ಶೋಲ್ಡರ್ ಹತ್ರದಿಂದ ಸೆಂಟರಿಂದ ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಹೊಸದಾಗಿ ಕಲಿತಾ ಇರೋರಾದರೆ ಈ ರೀತಿ ಶೋಲ್ಡರ್ ಹತ್ರದಿಂದ ಸ್ಟಿಚ್ಚನ್ನು ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಅರ್ಧದಿಂದ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಇನ್ನು ಅರ್ಧದಿಂದ ಮತ್ತೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಇಲ್ಲಿ ಕೂಡ ಹಾಫ್ ಇಂಚ್ ಮಾರ್ಜಿನ್ ಅನ್ನೋದನ್ನು ಕಂಪಲ್ಸರಿಯಾಗಿ ಬಿಡಬೇಕು. ಈ ರೀತಿ ಅರ್ಧದಿಂದ ನಾನು ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಂತರ ಇನ್ನು ಅರ್ಧದಿಂದ ಈ ಕಡೆಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಎರಡೂ ಕೂಡ ಎರಡೂ ಸೈಡಿಗೆ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿಯಾಗಿ. ಸೇಮ್ ಮೆಥಡಲ್ಲಿ ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋವಾಗ ನಾನು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ, ಅದು ಕೂಡ ಒಂದು ಸೈಡ್ಗೆ ಮಾತ್ರ. ಇನ್ನೊಂದು ಸೈಡ್ಗೆ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ಎಡ್ಜಿಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಒಂದು ಸೈಡ್ ಮಾತ್ರ, ಇನ್ನೊಂದು ಸೈಡು ಹಾಗೇ ಇಟ್ಕೊಳ್ಳಿ. ನೋಡಿ ಒಂದು ಸೈಡ್ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಸ್ಟಿಚ್ ಮಾಡಿಲ್ಲ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ 3 ಪೀಸಸ್ ಇರುತ್ತಲ್ವ, ಈ 3 ಪೀಸಸ್ಗೂ ಕೂಡ ಚಿಕ್ಕ ಚಿಕ್ಕ ಪೀಸನ್ನ ಕೂಡ ಕಟ್ ಮಾಡ್ಕೊಂಡಿದ್ವಿ, ಲೆಂತ್ ಕಡಿಮೆ ಇದೆ ಅಂತ. ಆ ಪೀಸಸ್ಸನ್ನು ಜಾಯಿನ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ನಾನು ಒಂದು ಸೈಡ್ಗೆ ಪೈಪಿಂಗನ್ನು ಮಾಡ್ಕೊಂಡಿದ್ದೀನಿ, ಅಂದರೆ ಪಿಕೋ ಮಾಡ್ಕೊಂಡಿದ್ದೀನಿ, ಸಾರಿ ಪೈಪಿಂಗೆಲ್ಲ ಪಿಕೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಪಿಕೋ ಮಾಡ್ಕೊಳ್ಳೋದು ಕಂಪಲ್ಸರಿ ಏನಿಲ್ಲ, ನಿಮ್ಮ ಹತ್ರ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲಾಸ್ಟ್ ಲೇಯರ್ಗೆ ಥರ್ಡ್ ಲೇಯರ್ಗೆ ಮಾತ್ರ ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ನಂತರ ಲಾಂಗ್ ಸ್ಟಿಚಸ್ ಬೀಳೋ ಥರ ಈ ರೀತಿ ಪಿಕೋ ಮಾಡಿರೋ ಕಡೆ ಬಿಟ್ಟು ಇನ್ನೊಂದು ಕಡೆಗೆ ನಾನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸ್ಟಿಚ್ ಮಾಡಿರೋ ಥ್ರೆಡ್ಡನ್ನು ಒಂದು ಥ್ರೆಡ್ಡನ್ನು ಇಟ್ಕೊಂಡು ಈ ರೀತಿ ಎಳ್ಕೊಂಡಾಗ ನೋಡಿ ಈ ರೀತಿ ರೆಡಿಮೇಡು ಪ್ರಿಲ್ಸ್ ಟೈಪ್ ಬರುತ್ತೆ. ಸ್ಟಿಚಸ್ಸು ಲಾಂಗ್ ಸೈಜ್ ಬೀಳೋ ಥರ ಸ್ಟಿಚ್ ಮಾಡಿಕೊಂಡು ಈ ರೀತಿ ಕ್ಲಾತನ್ನು ನಾವು ಒಂದು ಕಡೆ ದಾರ ಹಿಡ್ಕೊಂಡು ಎಳ್ಕೊಂಡಾಗ ಈ ರೀತಿ ಬರುತ್ತೆ. ಸ್ಟಿಚಸ್ ಹಾಕೋವಾಗ ಎರಡು ಸೈಡ್ ದಾರ ಇರುತ್ತಲ್ಲ, ಒಂದೇಳೆ ದಾರನ ಮಾತ್ರ ನಾವು ಹಿಡ್ಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಬಾಡಿ ಪಾರ್ಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳಿ. ಪ್ರಿಲ್ಸನ್ನು ಸೊಂಟರ ಸುತ್ತಳತೆ ಇದೆಯಲ್ವ, ಅದಕ್ಕೆ ಸೆಟ್ ಮಾಡಿಕೊಂಡು ಅದರ ಸೈಜ್ಗೆ
ನಂತರ ಇದನ್ನು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟ್ಗೆ. ಅದು ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಬರಬೇಕು ಲೆಂತ್ ಅನ್ನೋದು, ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಫ್ರಿಲ್ಸನ್ನು ಜಾಸ್ತಿ ಕೂಡ ಎಳ್ಕೊಂಡ್ರೆ ಕಡಿಮೆ ಆಗಿಬಿಡುತ್ತೆ, ಅದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಈಗ ಸೇಮ್ ಇನ್ನೂ ಎರಡು ಲೇಯರ್ಸ್ ಇದೆಯಲ್ವ, ಅದನ್ನು ಕೂಡ ಸೇಮ್ ಇದೇ ರೀತಿಯೇ ಫ್ರಿಲ್ಸನ್ನು ಸೆಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ನಾವು ಫಸ್ಟ್ ಲೇಯರ್ಗೆ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೋಬೇಕು, ಸೆಕೆಂಡ್ ಲೇಯರ್ಗೆ ಥರ್ಡ್ ಲೇಯರನ್ನ ಅಟ್ಯಾಚ್ ಮಾಡ್ಕೋಬೇಕು. ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಲೇಯರ್ ಈಗ ಎಷ್ಟು ಇದೆಯೋ ಆಗಲ್ಲ ಕ್ಲಾತು, ಅದಕ್ಕೆ ಸೆಟ್ ಮಾಡ್ಕೋಬೇಕು. ಈಗ ನಾವು ಬಾಡಿ ಪಾರ್ಟ್ಗೆ ಸೆಟ್ ಮಾಡ್ಕೊಂಡ್ವಲ್ಲ ಒಂದು ಪೀಸನ್ನು, ಸೆಕೆಂಡ್ ಪೀಸನ್ನು ಫಸ್ಟ್ ಲೇಯರ್ಗೆ ಸೆಟ್ ಮಾಡ್ಕೋಬೇಕು, ಥರ್ಡ್ ಪೀಸನ್ನು ಸೆಕೆಂಡ್ ಲೇಯರ್ಗೆ ಸೆಟ್ ಮಾಡ್ಕೋಬೇಕು. ಆ ರೀತಿ ಫ್ರಿಲ್ಸನ್ನು ಸೆಟ್ ಮಾಡ್ಕೊಳ್ಳಿ. ಅಂದರೆ ನಾವು ಎಕ್ಸ್ಟ್ರಾ 12 ಇಂಚ್ ಇಟ್ಟಿರ್ತೀವಲ್ಲ, ಆ 12 ಇಂಚು ಫ್ರಿಲ್ಸಲ್ಲಿ ಹೋಗಬೇಕು. ಆ ರೀತಿ ಸೆಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಲೇಯರನ್ನು ನಾನು ನೋಡಿ ಬಾಡಿ ಪಾರ್ಟ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಅಟ್ಯಾಚ್ ಮಾಡಿಕೊಂಡ್ಮೇಲೆ ನೆಕ್ಸ್ಟು ಸೆಕೆಂಡ್ ಲೇಯರ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಪಿಕೋ ಮಾಡ್ಕೊಂಡಿರೋದ್ರಿಂದ ಅದು ಮೇಲ್ಗಡೆಗೆ ಬರೋ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊತೀವೋ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ಫಸ್ಟ್ ಲೇಯರು, ಇದು ಕಂಪ್ಲೀಟ್ ಆಯಿತು. ಈಗ ಫಸ್ಟ್ ಲೇಯರ್ಗೆ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಸೇಮ್ ಇದೇ ರೀತಿ ಫ್ರಿಲ್ಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ನಾನು ಪಿಕ್ಕೋ ಮಾಡಿರೋದ್ರಿಂದ ಮೇಲಿಗಿಟ್ಟಿದ್ದೀನಿ, ಇಲ್ಲಾಂದರೆ ಈ ರೀತಿ ಇಟ್ಕೊಳ್ಳಿ. ನೀವು ನಾವು ನಾರ್ಮಲಾಗಿ ಎರಡು ಪೀಸನ್ನು ಜಾಯಿನ್ ಮಾಡ್ಕೊಳ್ಳೋವಾಗ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪಿಕೋ ಮಾಡಿಕೊಂಡ್ರೆ ಈ ರೀತಿ ಇಟ್ಕೋದು, ಪಿಕೋ ಮಾಡಿರೋದು ಮೇಲ್ಗಡೆಗೆ ಬರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೋಡಿ ಫಸ್ಟ್ ಲೇಯರ್ನ ಸೆಕೆಂಡ್ ಲೇಯರ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಫ್ರಿಲ್ಸು. ಈಗ ಇದನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾವು ಕಂಪಲ್ಸರಿಯಾಗಿ ಎಲ್ಲದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೇಮ್ ಮೆಥಡಲ್ಲಿ ಇವಾಗ ಇದನ್ನು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊತಾ ಇದ್ದೀವೋ ಸೇಮ್ ಮೆಥಡಲ್ಲಿ ಸೆಕೆಂಡ್ ಲೇಯರ್ಗೆ ಥರ್ಡ್ ಲೇಯರ್ನ ನಾವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ತುಂಬಾ ಈಸಿ, ನೀವು ಸ್ಟಿಚ್ ಮಾಡಿದ್ರೆ ಐಡಿಯಾ ಬರುತ್ತೆ, ನೋಡಿದ್ರೆ ನೋಡೋದಕ್ಕಿಂತ ಕೂಡ. ಹೀಗೆ 2-3 ಲೇಯರ್ಸನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಥರ್ಡ್ ಲೇಯರ್ನ ಹಾಗೆ ಬಿಡ್ತಾ ಇದ್ದೀನಿ. ನೀವು ಪಿಕೋ ಮಾಡಿಲ್ಲ ಅಂದರೆ ಥರ್ಡ್ ಲೇಯರ್ನ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಲೈನಿಂಗನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡ್ತೀವಲ್ಲ, ಸೇಮ್ ಇದೇ ರೀತಿ ಮೇನ್ ಕ್ಲಾತನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಬಾಟಮಲ್ಲಿ. ಈಗ ಲೈನಿಂಗನ್ನು ಕೂಡ ನಾನು ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಲೈನಿಂಗನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗನ್ನು ತಗೊಂಡು ಜೋಡಿಸ್ಕೊಂಡು ಸ್ಮಾಲ್ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ನಾನು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ನೀವು ಈ ರೀತಿಯಾದ್ರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಮೇನ್ ಕ್ಲಾತನ್ನು ಫ್ರಿಲ್ಸನ್ನು ಅದೇ ರೀತಿ ಇದನ್ನು ಕೂಡ ಸೆಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸೆಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಾನು ಇದು ಒಳಗಡೆ ಇರುತ್ತಲ್ವ ಅಂತೇಳ್ಬಿಟ್ಟು ಇದನ್ನು ಈ ರೀತಿ ಫ್ರಿಲ್ಸ್ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಫಿಟ್ಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಲೈನಿಂಗ್ ಎಲ್ಲ ಕೂಡ ಸೇಮ್ ಇದೇ ರೀತಿಯೇ ಫ್ರಿಲ್ಸ್ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬಿಡಿ ರೌಂಡ್ ಫುಲ್ಲೂ. ಇಲ್ಲಿ ಕೂಡ ಇನ್ನೊಂದ್ಸಲ ಇದ್ರ ಮೇಲೆ ಮತ್ತೆ ಸ್ಟಿಚ್ಚನ್ನು ಮಾಡ್ಕೊಳ್ಳಿ, ಅಂದರೆ ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಒಂದು ಸೈಡ್ ಮಾಡ್ಕೊಂಡಿದ್ದೀವಲ್ಲ ಸ್ಟಿಚ್ಚು, ಈಗ ಇನ್ನೊಂದು ಸೈಡ್ಗೆ ಸೈಡ್ ಫಿಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಇದು ಕೂಡ ಎಡ್ಜ್ಗೆ ಮೊದಲಿಗೆ ಒಂದು ಸ್ಟಿಚ್ಚನ್ನು ಬಾಟಮ್ವರೆಗೂ ಕೂಡ ಹಾಕ್ಕೋಬಿಡೋಣ. ಈ ರೀತಿ ಬಾಡಿ ಪಾರ್ಟನ್ನು, ಸ್ಲೀವ್ಸನ್ನು, ನೆಕ್ಸ್ಟು ಬಾಟಮನ್ನು ಫುಲ್ಲು ಕೆಳಗಡೆವರೆಗೂ ಸ್ಟಿಚ್ಚನ್ನು ಮಾಡ್ಕೋಬಿಡಬೇಕು ಎಡ್ಜ್ಗೆ. ಈ ರೀತಿ ಇನ್ನೊಂದು ಸೈಡ್ಗೆ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿರ್ತೀವಿ, ಬಾಟಮ್ ಅನ್ನೋದು ಆಲ್ರೆಡಿ ಅಟ್ಯಾಚ್ ಇರುತ್ತೆ. ಸೊ ಒಂದು ಸೈಡ್ಗೆ ನಾವು ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಸಾಕು. ಬಾಟಮಲ್ಲಿ ನೋಡಿ 4 ಪೀಸ್ ಇರುತ್ತೆ, ಲೈನಿಂಗ್ 2, ಮೇನ್ ಕ್ಲಾತ್ 2, ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಎಡ್ಜ್ವರೆಗೂ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. 4 ಪೀಸನ್ನು ಕೂಡ ಈ ರೀತಿ ಜೋಡಿಸ್ಕೊಳ್ತಾ ಬಾಟಮ್ವರೆಗೂ ಸ್ಟಿಚ್ ಮಾಡಿಕೊಂಡ್ರೆ ಇದನ್ನು ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು 2 ಇಂಚಸ್ ಮಾರ್ಜಿನನ್ನು ಬಿಟ್ಟಿರ್ತೀವಲ್ಲ ಸ್ಟಿಚಿಂಗ್ ಮಾರ್ಜಿನು, ಆ ಮಾರ್ಜಿನನ್ನು ಬಿಟ್ಟು ಎರಡೂ ಸೈಡು ಕೂಡ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ಮಾರ್ಜಿನ್ 2 ಇಂಚಸ್ ಬಿಟ್ಟಿದ್ದೀವಲ್ಲ, ಆ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಬಾಡಿ ಪಾರ್ಟ್ವರೆಗೂ ಕೂಡ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಬಾಟಮ್ಗೆ ಮಾರ್ಜಿನ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ, 1/2 ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಈ ರೀತಿ
ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ತಾ, ಈಗ ಬಾಡಿ ಬಾಟಮ್ ಪಾರ್ಟನ್ನು ನೋಡಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡು ಇದನ್ನು ಕೂಡ ಎಡ್ಜ್ವರೆಗೂ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.